ಬಂಧುಗಳೇ, ಇದು ಶಿವನೇ ಗಿಡ ಅಂಥೇಳಿ, ಶಿವಬೆಣ್ಣೆ ಅಂತ ಹೇಳ್ತೇವೆ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಾಡುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಮೊದಲು. ಈಗ ಸ್ವಲ್ಪ ಇದರಲ್ಲಿ ಕದ್ದು ತೆಗೆದುಕೊಂಡು ಹೋಗುವಂಥ ಒಂದು ಪರಿಸರದ ಒಂದು ಇದರಲ್ಲಿ ನಾಶ ಆಗ್ತಾ ಇದೆ. ಇದನ್ನು ನೆಟ್ಟು ಬೆಳೆಸಬೇಕಾದಂಥ ಮರ. ಇದು ಆಯುರ್ವೇದ ದಶಮೂಲಗಳಲ್ಲಿ ಸರ್ವರೋಗಹರ ದಶಮೂಲಗಳು ಅಂತೇಳಿ, ಆ ದಶಮೂಲಗಳಲ್ಲಿ ಇದು 10ನೇ ಮೂಲ ಅಂಥೇಳಿ, ದ್ರವ್ಯ ಅಂಥೇಳಿ ಆಯುರ್ವೇದ ಹೇಳುತ್ತೆ. ಇದು ಕೆತ್ತನೆ ಕೆಲಸಕ್ಕೆ ಭಾಳ ಹೇಳಿಸಿದಂಥ ಮರ. ಸಾಮಾನ್ಯವಾಗಿ ಮೂರ್ತಿ ಕೆತ್ತನೆ, ಅನಂತರ ಕೃತಕ ಕೈಕಾಲುಗಳಿಗೆ ಹಗುರವಾಗಿ ಇರುವಂಥದ್ದು ಮತ್ತು ಒಂದು ಒಳ್ಳೆಯ ಒಂದು ಕೆಲಸ ಕೊಡ್ತಕ್ಕಂಥದ್ದು, ನೈಸಾಗಿರುತ್ತೆ. ಬೇಕಾದ ರೀತಿ ಕೆತ್ತನೆ ಮಾಡಲಿಕ್ಕೆ ಬರುತ್ತೆ. ಆ ರೀತಿಯಲ್ಲಿ ಇದು ವೈದಿಕ ಕೆಲಸಗಳಲ್ಲೂ ಬಳಸ್ತಾರೆ ಅಂಥೇಳಿ ಉಲ್ಲೇಖ ಇದೆ. ಯಾವುದು ಅಂತೇಳಿ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ವೈದಿಕ ಕೆಲಸಗಳಲ್ಲೂ ಬಳಸ್ತಾರೆ ಅಂಥೇಳಿ ಆಯುರ್ವೇದದಲ್ಲಿ ನಿಘಂಟಿನಲ್ಲಿ ಇದು ಉಂಟು. ಇನ್ನೊಂದು ಅಂದರೆ ಇದು ಯಾವುದೇ ಒಂದು ಕೆತ್ತನೆ ಕೆಲಸಗಳಿಗೆ ಭಾಳ ಹೇಳಿ ಮಾಡಿಸಿದಂಥದ್ದು. ನಾವು ಕೃಷಿ ಕೆಲಸಗಳಲ್ಲಿ ನೋಗ ಮಾಡೋದಕ್ಕೆ, ಎತ್ತಿನ ಹೆಗಲ ಮೇಲೆ ಇಡುವಂಥ ಅಡ್ಡ ಒಂದು ಕಟ್ಟಿಗೆ ನೋಗ ಅಂತೇಳಿ, ಅದಕ್ಕೆ ಕುಸುರಿ ಕೆಲಸಗಳಲ್ಲಿ ಇದನ್ನು ಮಾಡ್ತಾಯಿದ್ರು. ಅದಕ್ಕೆ ಕುಸುರಿ ಕೆಲಸವನ್ನು ಮಾಡಿ ಇದರಿಂದ ಮಾಡ್ತಾಯಿದ್ರು. ಮತ್ತೊಂದು ಅಂದರೆ ದನದ ಹೆಗಲಿಗೆ ಒಳ್ಳೆಯ ಒಂದು ತಂಪಾಗಿರ್ತಕ್ಕಂಥದ್ದು, ಯಾವುದೇ ಜರಿ ಇರುವಂಥದ್ದಲ್ಲ. ಈ ನೇಗಿಲನ್ನು ಎಳೆಯಬೇಕಿದ್ರೆ ಅದಕ್ಕೆ ಘರ್ಷಣೆಯಿಂದ ಬಿಸಿಯಾಗ್ತಕ್ಕಂಥ ಒಂದು ಇದು ಇದರಲ್ಲಿ ಆಗೋದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಈ ಶಿವನೇ ಮರದ್ದೇ ನೋಗ, ಅದಕ್ಕೆ ಭಾಳ ಇದೇ ಶಿವನೇ ಮರದ್ದೇ ನೋಗ ಸಿಕ್ತು ಅಂತಂದರೆ ಅದಕ್ಕೆ ಭಾಳ ಮೌಲ್ಯ ಇತ್ತು ಆ ಕಾಲದಲ್ಲಿ. ಇವಾಗ ಆ ನೋಗ ಅಂತಂದರೆ ಏನು ಅಂತೇಳಿ ಕೇಳುವಂಥ ಒಂದು ಪರಿಸ್ಥಿತಿ ನಮ್ಮ ಹುಡುಗರಿಗಿದೆ. ಮತ್ತು ಈ ಗಿಡಗಳ ಬಗ್ಗೆಲ್ಲ ಸಾಮಾನ್ಯವಾಗಿ ಈಗಿನ ಕಾಲದ ಹುಡುಗರಿಗೆ ತಿಳ್ಕೊಂಡಿರೋದು ಭಾಳ ಕಡಿಮೆ. ಯಾವುದೇ ಗಿಡಗಳ ಬಗ್ಗೆ ಅಂದರೆ ಪರಿಚಯ ಹಳ್ಳಿ ಮಟ್ಟದಲ್ಲಿ ಒಂದು ತಿಳ್ಕೊಳ್ಳೋಂಥ ಒಂದು ವಯಸ್ಸಿಗೆ ಅವರು ಪಟ್ಟಣ ಸೇರ್ಕೊಂಡು ಬಿಡ್ತಾರೆ, ಇಲ್ಲಿ ಹೇಳ್ಕೊಡೋರಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಗಿಡಗಳ ಒಂದು ಪರಿಚಯ ಈಗಿನ ಹುಡುಗರಿಗೆ ಆಗ್ತಾ ಇರೋದು ಬಹಳ ಕಡಿಮೆ ಇದೆ. ಬೇರಿನ ತಿರುಳು, ಮರದ ತೊಗಟೆ ಇವು ಔಷಧೀಯ ವಸ್ತುಗಳಲ್ಲಿ ಹೆಚ್ಚು ಬಳಕೆಯಾಗುವಂಥದ್ದು. ಜ್ವರ, ರಕ್ತಪಿತ್ತ, ವಿಷ, ಸ್ತನ್ಯನಾಶಗಳಲ್ಲಿ, ಸ್ತನ್ಯನಾಶ ಅಂತಂದರೆ ಎದೆ ಹಾಲು ಕಡಿಮೆ ಆಗೋದು ಅಂಥವುಗಳಲ್ಲಿ ಇದನ್ನು ವಿಶೇಷವಾಗಿ ಬಳಸ್ತಾರೆ. ರಕ್ತಕ್ಷಯ, ಶುಕ್ಲಕ್ಷಯ, ಶುಕ್ಲಕ್ಷಯ ಅಂದರೆ ಹೆಣ್ಣುಮಕ್ಕಳ ಒಂದು ಈ ಗರ್ಭಧಾರಣೆಗೆ ಅವಶ್ಯಕವಾಗಂಥದ್ದು ಶುಕ್ಲ, ಅದರ ಕ್ಷಯದಲ್ಲೂ ಸಹಿತ ಇದನ್ನು ಅಂದರೆ ಬಂಜೆತನ ನಿವಾರಿಸುವಂತಹ ಒಂದು ಶಕ್ತಿಯೂ ಇದರಲ್ಲಿ ಇದೆ ಅಂತೇಳಿ ಹೇಳುತ್ತೆ. ವಿಶೇಷ ಅಂದರೆ ಇದರ ಬೀಜಗಳನ್ನು ಸಗಣಿ ನೀರಲ್ಲಿ, ಆಕಳ ದನದ ಸಗಣಿ ನೀರಲ್ಲಿ 3 ದಿನ ನೆನೆಸಿಟ್ಟು ಬಿತ್ತೋದ್ರಿಂದ ಮೊಳಕೆ ಪ್ರಮಾಣ ಜಾಸ್ತಿ ಅಂಥೇಳಿ ಹೇಳ್ತಾರೆ. ನಾನು ಇದನ್ನು ಗಿಡ ಬೀಜ ತಂದು ಮಾಡಿರುವಂಥ ಒಂದು ಗಿಡ ಇಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ಇದ್ದಿಲ್ಲ. ಇದು ಮನೆಯ ಹತ್ತಿರ ಇರೋದ್ರಿಂದ ವಾಸ್ತು ಒಂದು ಅನುಕೂಲತೆ ಜಾಸ್ತಿ ಅಂಥೇಳಿ ಅದು ಒಂದು ಹೇಳಿಕೆ ಇದೆ.